జయత్వం విజయాచైవ సంగ్రామోచ జయప్రద మామాపి విజయం దేహి వరదత్వం చ సంప్రతం. ನವರಾತ್ರಿ ಹಬ್ಬದ 10ನೇ ದಿನದ ವಿಜಯದಶಮಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಈ ವಿಜಯದಶಮಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂತಹ ಪರ್ವಕಾಲ. ಹಿಂದೆ ರಾಜರುಗಳು ತಾವು ಚೈತ್ರ ಯಾತ್ರೆಯನ್ನು ನಡೆಸಿ ಶತ್ರುಗಳ ವಿರುದ್ಧ ವಿಜಯವನ್ನು ಗಳಿಸಿದಂತಹ ವಿಶೇಷವಾದಂತಹ ದಿನ. ಇಂದು ಸಾಮಾನ್ಯರಾದಂತಹ ನಾವು ಕೂಡ ಇಂದು ವಿಜಯದಶಮಿಯಂದು ಯಾವುದೇ ರೀತಿಯಂಥ ಕಾರ್ಯಗಳನ್ನು ಮಾಡಿದರೂ ಕೂಡ ಅದು ಜಯಶಾಲಿ ಆಗಲಿಕ್ಕೆ ಅಲ್ಲಿ ಸಾಧ್ಯ ಉಂಟು. ಹಾಗಾಗಿ ಈ ದಿನದಂದು ಮಾಡುವ ಯಾವುದೇ ಕಾರ್ಯಕ್ಕೂ ಕೂಡ ಅಲ್ಲಿ ನಾವು ಮುಹೂರ್ತ ನೋಡುವಂಥದ್ದು ಇಲ್ಲ. ಯಾಕಂದರೆ ಈ ದಿನವಿಡಿಯೂ ಕೂಡ ಆತನು ಮಾಡಿದ ಎಲ್ಲ ಕಾರ್ಯಗಳು ಕೂಡ ಅಲ್ಲಿ ವಿಶೇಷವಾದಂತಹ ಫಲವನ್ನು ನೀಡುತ್ತದೆ ಎಂಬುದು ನಾವು ಹಿಂದಿನಿಂದಲೂ ಅದನ್ನು ಅನುಭವಿಸಿಕೊಂಡು ಬಂದಂತಹ ಸತ್ಯವಾಗಿರುತ್ತದೆ. ಹಾಗಾಗಿ ನವರಾತ್ರಿಯ ಸಂದರ್ಭದಲ್ಲಿ ಉಪಾಸಕರು ನವದುರ್ಗೆಯರನ್ನು ವಿಧಿಪೂರ್ವಕವಾಗಿ ಅಲ್ಲಿ ಶ್ರದ್ಧಾ ಭಕ್ತಿಗಿಂತ ಪೂಜಿಸಿದಾಗ ಆಕೆ 18 ಪ್ರಕಾರವಾದಂಥ ಸಿದ್ಧಿಯನ್ನು ಕರುಣಿಸುವವಳಾಗಿದ್ದಾರೆ. ಯಾಕಂದರೆ ನಮಗೆ ಯಾವುದೇ ಒಂದು ನಾವು ಕಾರ್ಯವನ್ನು ಮಾಡುವುದು ಮುಖ್ಯ ಅಲ್ಲ, ಆ ಕಾರ್ಯ ನಮಗೆ ಸಿದ್ಧಿಸಲ್ಪಡಬೇಕು. ಸಿದ್ಧಿಸಿದಾಗ ಮಾತ್ರ ಅದು ನಮಗೆ ಪ್ರಯೋಜನಕ್ಕೆ ಬರುತ್ತದೆ. ಹಾಗಾಗಿ ಈ 18 ರೀತಿಯಾದಂಥ ಸಿದ್ಧಿಯನ್ನು ಈ ದೇವಿಯು ಆಕೆಯನ್ನು ದಿನನಿತ್ಯವು ಅಂದರೆ 10 ದಿನಗಳ ಕಾಲವೂ ಪೂಜಿಸಿದಾಗ ಆಕೆ ಅನುಗ್ರಹಿಸುತ್ತಾಳೆ ಎಂಬುದಂತೂ ಯಾವುದೇ ರೀತಿಯಾದಂಥ ಅನುಮಾನ ಪಡಬಾರದು. ಅದು ನಮಗೆ ಸಿಕ್ಕೇ ಸಿಗುತ್ತದೆ. ಇವಳ ಪೂಜೆಯನ್ನು ಮಾಡುವುದರಿಂದ ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬ ಉಪಾಸಕರು ಕೂಡ ವಿಜಯವನ್ನು ಪಡೆಯುವಂಥ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಇದು ಇಲ್ಲೇ ಪೂಜೆ ಮಾಡಬೇಕು, ಅಲ್ಲೇ ಪೂಜೆ ಮಾಡಬೇಕು ಅಂತಿಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಆಕೆಯನ್ನು ಈ ಸಂದರ್ಭದಲ್ಲಿ ಎಲ್ಲಿ ಪೂಜಿಸಿದರೂ ಕೂಡ ಅವರು ವಿಶೇಷವಾದಂತಹ ಸುಕೃತಿಗೆ ಅರ್ಥಾತ್ ವಿಜಯವನ್ನು ಪಡೆದುಕೊಳ್ಳಿಕ್ಕೂ ಅಲ್ಲಿ ಅವಕಾಶವಿದೆ. ತ್ರಿಮೂರ್ತಿಗಳು ಇವಳ ಕೃಪೆಯಿಂದಲೇ ಎಲ್ಲ ಸಿದ್ಧಿಗಳನ್ನು ಪಡೆದುಕೊಂಡಿದ್ರು. ನೋಡಿ, ನಾವು ತ್ರಿಮೂರ್ತಿಗಳು ವಿಶೇಷವಾದ ಶಕ್ತಿ ಉಳ್ಳವರು ಅಂತ, ಹಾಗಾದರೆ ಆ ತ್ರಿಮೂರ್ತಿಗಳು ಕೂಡ ಅಂತಃಶಕ್ತಿಯನ್ನು ಪಡೆದುಕೊಳ್ಳಿಕ್ಕೆ ಇವಳನ್ನು ಪೂಜಿಸಿ ಇವಳನ್ನು ತಪಸ್ಸು ಮಾಡಿ ಇವಳನ್ನು ಒಲಿಸಿಕೊಂಡ ಬಳಿಕ ಅವರು ಶಕ್ತಿಶಾಲಿಗಳು ಆದರು. ಈ ನವದುರ್ಗೆಯ ಪೂಜೆಯಿಂದ ಲೌಕಿಕ ಪಾರಮಾರ್ಥಿಕ ಎಲ್ಲ ಪ್ರಕಾರದ ಕಾಮನೆಗಳು ಪೂರ್ತಿಯಾಗಿ ತಾಯಿ ಭಗವತಿಯ ಪರಮ ಸಾನ್ನಿಧ್ಯವೇ ಇಲ್ಲಿ ಲಭ್ಯವಾಗುತ್ತದೆ. ಅಜ್ಞಾತವಾಸವನ್ನು ಅನುಭವಿಸಲು ಪಾಂಡವರು ವಿರಾಟನಗರಿಗೆ ತೆರಳುವಂಥ ಸಂದರ್ಭದಲ್ಲಿ ಯುಧಿಷ್ಠಿರನು ಅವನ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಹೆದರಿಕೆ ಇತ್ತು. ಯಾಕಂದರೆ ಈ ಅಜ್ಞಾತವಾಸ ಅಂತೇಳುವಂಥದ್ದು ಬಹಳ ವಿಶೇಷವಾದಂಥ ಸಂದರ್ಭ. ಆ ಅಜ್ಞಾತವಾಸವನ್ನು ಅನುಭವಿಸುವ ಸಂದರ್ಭದಲ್ಲಿ ತಮ್ಮ ಶತ್ರುಗಳು ಯಾರಾದರೂ ಪಾಂಡವರು ಇಂಥ ಕಡೆಗಳಲ್ಲಿ ಇದ್ದಾರೆಂತ ಅವರ್ಯಾರಾದರೂ ಕಂಡು ಹಿಡಿದರೆ ಅದು ಅವರಿಗೆ ಗೊತ್ತಾದರೆ ಅವರು ಮತ್ತೆ ಪುನಃ 12 ವರ್ಷಗಳ ಕಾಲ ಕಾಡಿಗೆ ಹೋಗಿ ಮತ್ತೆ ಪುನಃ 1 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಬೇಕಾಗ್ತದೆ. ನೋಡಿ ಎಷ್ಟು ಕಷ್ಟ, ಪುನಃ 12 ವರ್ಷ ಕಾಡನ್ನು ಹೋಗುವುದಂದರೆ ಅವರು ಶಾಶ್ವತವಾಗಿ ಕಾಡಿನಲ್ಲೇ ಉಳಿದುಕೊಳ್ಬೇಕಾಗ್ತದೆ. ಇದೇ ರೀತಿ ಚಿಂತಿತನಾದಂಥ ಭಯಪಟ್ಟಂತಹ ಧರ್ಮರಾಜನು ಹಾಗೆ ಆಗಬಾರದು. ನಾವು ಅಜ್ಞಾತವಾಸದಲ್ಲಿ ಇರುವಂಥ ಸಂದರ್ಭದಲ್ಲಿ ಅದನ್ನು ನಾವು ಒಳ್ಳೆ ರೀತಿಯಿಂದ ಪೂರೈಸಿ ಶತ್ರುಗಳಿಗೆ ನಮ್ಮ ಇರುವನ್ನು ಅರಿಯದಂತೆ ಇರಬೇಕು ಎಂಬುದಕ್ಕಾಗಿ ಅವನು ಮಾಡಿದಂಥ ಉಪಾಯ ಏನಂದರೆ ಸತ್ವ ಸ್ವರೂಪಿಣಿಯಾದಂಥ ಅಲ್ಲಿ ವಿಶೇಷವಾಗಿ ಈ ದೇವಿಯನ್ನು ಯಾರನ್ನು ದುರ್ಗಾದೇವಿಯನ್ನು ಅಲ್ಲಿ ಆತ ಪ್ರಾರ್ಥನೆ ಮಾಡುವಂಥದ್ದು. ವನವಾಸವನ್ನು ಅನುಭವಿಸುವ ಮುಂಚೆ ಆ ದುರ್ಗಾದೇವಿಯನ್ನು ಆತ ಅನ್ಯಮನಸ್ಕನಾಗಿ ಬಹಳ ಭಕ್ತಿಯಿಂದ ಅಲ್ಲಿ ಪ್ರಾರ್ಥನೆ ಮಾಡುವನು. ಹೀಗೆ ಸತ್ಯ ಸ್ವರೂಪಿಣಿಯೇ ಅಲ್ಲಿ ಪ್ರತ್ಯಕ್ಷಳಾಗಿ ನನ್ನನ್ನು ಕಾಪಾಡು ತಾಯೇ ಎಂದು ಅನನ್ಯ ಮನಸ್ಕಿನಿಂದ ಆತ ಪೂಜಿಸಿದಾಗ ಪ್ರಾರ್ಥಿಸಿದಾಗ ಕರುಣಾಮಯೆಯಾದಂತಹ ದುರ್ಗಾದೇವಿಯು ಪ್ರತ್ಯಕ್ಷಳಾಗಿ ಅಲ್ಲಿ ರಾಜನಿಗೆ ಹೇಳ್ತಾಳೆ, ನಿನ್ನ ಪ್ರಾರ್ಥನೆಯಿಂದ ನಾನು ಸಂತುಷ್ಟಳಾಗಿದ್ದೇನೆ. ನೀನು ನನ್ನನ್ನು ಒಳ್ಳೆಯ ರೀತಿಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಕಾರಣ ನಿನ್ನ ಮನಸ್ಸಿನಲ್ಲಿರುವಂತಹ ಇಷ್ಟಾರ್ಥಗಳೇನು, ಭಾವನೆಗಳೇನು, ವಿಚಾರಗಳು ಏನು ಎಂಬುದನ್ನು ನಾನು ಸಂಪೂರ್ಣವಾಗಿ ಅರಿತಿದ್ದೇನೆ. ಹಾಗಾಗಿ ನೀನು ಮುಂದೆ 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ನೀನು ಇರುವುದನ್ನು ಯಾರಿಗೂ ಗೊತ್ತಾಗದಂತೆ ನಾನು ರಕ್ಷಣೆ ಮಾಡ್ತೇನೆ, ನಿನಗೆ ಒಳಿತನ್ನು ಉಂಟು ಮಾಡ್ತೇನೆ. ವಿರಾಟನ ರಾಜಧಾನಿಯಲ್ಲಿರುವಾಗ ಯಾರಿಗೂ ನಿಮ್ಮನ್ನು ಗುರುತಿಸಲು ಮುಂದೆ ನಿಮ್ಮನ್ನು ಸಕಲ ಕಾರ್ಯಗಳು ಅಲ್ಲಿ
ಸಿದ್ಧಿಸುತ್ತದೆ. ಅಲ್ಲಿ ಗುರುತು ಹಿಡೀಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಅಲ್ಲಿ ನೀವು ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಸುತ್ತದೆ ಎಂದು ಹೇಳಿ ಅವರಿಗೆ ಅಭಯವನ್ನು ಇತ್ತು. ಅಲ್ಲಿ ರಕ್ಷಣಾ ಭಾರವನ್ನು ತಾನೇ ವಹಿಸಿಕೊಂಡು ಅಲ್ಲಿ ಅಂತರ್ಧಾನಳಾಗಿ ಹೋದರು. ಅಂದರೆ ಈ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಎಷ್ಟು ಪ್ರಯೋಜನವನ್ನು ಪಾಂಡವರು ಪಡೆಕೊಂಡರು ಎಂಬ ಒಂದು ವಿಚಾರವನ್ನು ವೀಕ್ಷಕರ ಮುಂದಿಡುವಂಥದ್ದು. ಅಂತೆಯೇ ಪಾಂಡವರು 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಶ್ರೀದೇವಿಯ ಅನುಗ್ರಹದಿಂದ ಅನುಭವಿಸಿ ಮುಂದೆ ಕಾಡಿನಲ್ಲಿ ಶಮೀ ವೃಕ್ಷದ ಮೇಲೆ ಅಡಗಿಸಿಟ್ಟಂತಹ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ತಾರೆ. ಯಾಕಂದರೆ ಅಲ್ಲಿ ಗೋಗ್ರಹಣ ಅಂತೇಳಿ ಬರ್ತದೆ. ಪಾಂಡವರು ಎಲ್ಲಿದ್ದಾರೆ ಎಂದು ಕಂಡುಹಿಡಿಯಲಿಕ್ಕೆ ಕೌರವನು ಅಲ್ಲಿ ಮಾಡಿದಂತಹ ಒಂದು ಯುದ್ಧ, ಆ ಯುದ್ಧದಲ್ಲಿ ಆಗಲೇ ಅವರ 1 ವರ್ಷದ ಅವಧಿ ಮುಗಿದಿರುತ್ತದೆ. ಆ ಸಂದರ್ಭದಲ್ಲಿ ತಾವು ಅಡಗಿಸಿಟ್ಟಂತಹ ಆ ತಮ್ಮ ಬಾಣಗಳನ್ನು ಶಸ್ತ್ರಾಸ್ತ್ರಗಳನ್ನು ತೆಗಿಲಿಕ್ಕೆ ಅಲ್ಲಿ ಶಮೀ ವೃಕ್ಷದಲ್ಲಿ ಅಲ್ಲಿ ಇಟ್ಟಿರುವಂಥದ್ದು. ಅಲ್ಲಿ ಆ ಶಮೀ ವೃಕ್ಷದಲ್ಲಿ 1 ವರ್ಷಗಳ ಕಾಲ ಅದು ಚೆನ್ನಾಗಿ ಅದನ್ನು ಕಾಪಾಡಿಕೊಂಡು ಬಂದಂಥ ಕೃತಜ್ಞತೆಗಾಗಿ ಆ ಶಮೀ ವೃಕ್ಷವನ್ನು ಪೂಜಿಸಿ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ಅಲ್ಲಿ ಮತ್ತೆ ಪುನಃ ಅಲ್ಲಿ ಯುದ್ಧಕ್ಕೆ ಹೊರಟರು. ಮುಂದೆ ಮಾಡಿದ ಯುದ್ಧದಲ್ಲಿ ಜಯಶಾಲಿಗಳ ಆದ್ದರಿಂದ ಈ ದಿವಸವನ್ನು ವಿಜಯದಶಮಿ ಎಂದು ಆಚರಿಸಲಾಯಿತು. ಪ್ರಥಮವಾಗಿ ಇದಕ್ಕೆ ವಿಜಯದಶಮಿ ಅಂತ ನಾವು ಯಾಕೆ ಕರಿತೇವೆಂದರೆ ಇಲ್ಲಿ ಇದಕ್ಕೆ ಮೂಲ ಕಾರಣ ಇದು ಒಂದು ಆಗಿರುತ್ತದೆ. ಹಾಗಾಗಿ ವಿಜಯದಶಮಿಯಂದು ಶ್ರೇಯಸ್ಸನ್ನು ಬಯಸುವವರು ಯಾರೇ ಆಗಲಿ, ನಾವೆಲ್ಲರೂ ಕೂಡ ನಮಗೆ ಶ್ರೇಯಸ್ಸಾಗಬೇಕು ಅಂತಲೇ ಇಚ್ಛಿಸುವವರು. ನಾವು ಈ ರೀತಿಯಾಗಿ ಶ್ರೇಯಸ್ಸನ್ನು ಬಯಸುವ ರಾಜ ಮಹಾರಾಜರು ಸಾಮಾನ್ಯವಾದಂಥ ಮನುಷ್ಯರು ನಾವು ಶಮೀ ವೃಕ್ಷವನ್ನು ಪೂಜಿಸಿ ವಿಜಯಗಳಾಗುತ್ತಿದ್ದರೆ ಎಂಬುದು ನಾವು ಹಿಂದಿನ ಪುರಾಣಗಳಿಂದ ಇತಿಹಾಸಗಳಿಂದ ನಾವು ತಿಳಿದುಕೊಳ್ಳಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಶಮೀ ವೃಕ್ಷಕ್ಕೆ ಹಾಗಾದರೆ ಯಾಕೊಂದು ಇಷ್ಟೊಂದು ಮಹತ್ವವಿದೆ? ಈ ಕಾಡಿನಲ್ಲಿ ಬೇಕು ಬೇಕಾದಂಥ ಇನ್ನೂ ವಿಶೇಷವಾದಂಥ ಗಂಧದ ಮರ ಇದೆ, ಬೀಟಿ ಮರವಿದೆ, ಇನ್ನೂ ಉತ್ಕೃಷ್ಟವಾದಂತಹ ಮರಗಳು ಇವೆ. ಆದರೆ ಇಲ್ಲಿ ಶಮೀ ವೃಕ್ಷವನ್ನು ನಾವು ಯಾಕೆ ಈ ವಿಜಯ ಶಮಿಯ ಸಂದರ್ಭದಲ್ಲಿ ಅಲ್ಲಿ ಪ್ರಸ್ತಾವನೆಯನ್ನು ಮಾಡ್ತೇವೆ, ಅದರ ಬಗ್ಗೆ ಹೊಗಳಿಕೆಯನ್ನು ಮಾಡ್ತೇವೆ ಅಂದರೆ ಇದಕ್ಕೆ ಯಾಕೆ ಮಹತ್ವ ಬಂದಿದೆ ಎಂದು ಹೇಳುವುದಾದರೆ ಇದು ಪಾಪವನ್ನು ಹಾಗೂ ಶತ್ರುಗಳನ್ನು ಶಮನ ಮಾಡುತ್ತದೆ. ಪಾಪವನ್ನು ಶಮನ ಮಾಡುತ್ತದೆ, ಶತ್ರುಗಳನ್ನು ಶಮನ ಮಾಡುತ್ತದೆ. ಶಮೀ ವೃಕ್ಷವು ಅರ್ಜುನನ ಲೋಕಪ್ರಸಿದ್ಧವಾದಂಥ ಗಾಂಡೀವವೆಂಬಂಥ ದಿವ್ಯ ಧನುಸ್ಸನ್ನು 1 ವರ್ಷಗಳ ಕಾಲ ಸಂರಕ್ಷಿಸಿಕೊಂಡು ಬಂದಿದೆ. ಯಾರಿಗೂ ಅದು ಗೊತ್ತಾಗಲಿಲ್ಲ ಅಲ್ಲಿ ಅರ್ಜುನನ ಧನುಸ್ಸು ಅಲ್ಲಿ ಉಂಟು ಅಂತ. ಹಾಗಾದರೆ ಆ ಧನುಸ್ಸು ಅಂತ ಹೇಳುವಂಥದ್ದು ಅಸಾಮಾನ್ಯವಾದಂತಹ ಶಕ್ತಿ ಉಳ್ಳದ್ದು, ಅಂದರೆ 1 ಲಕ್ಷ ಆಯುಧಗಳಿಗೆ ಸರಿಸಮಾನವಾದಂತಹ ಆ ಧನುಸ್ಸು. ಆ ಧನುಸ್ಸನ್ನು ಘಾತಿಸಲಿಕ್ಕಾಗಲಿಲ್ಲ, ತುಂಡು ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಘಾತಿಸಲು ಸಾಧ್ಯವೇ ಆಗದಂಥ ಒಂದು ಅದನ್ನು ಅಪೂರ್ವವಾದ, ಅದಕ್ಕೆ ಗಾಂಡೀವ ಅಂತೇಳಿ ಕೂಡ ವಿಶೇಷವಾದಂಥ ಹೆಸರಿದೆ. ಇಂತಹ ವಿಶೇಷವಾದ ಧನಸ್ಸನ್ನು ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ ಹೀಗೆ ಎಲ್ಲರ ಶಸ್ತ್ರಾಸ್ತ್ರಗಳನ್ನು ಕೂಡ ಅಲ್ಲಿ ಕಾಪಾಡಿಕೊಂಡು ಬಂದಂಥ ವಿಶೇಷವಾದಂತಹ ವೃಕ್ಷ ಅದಾಗಿರುತ್ತದೆ. ಹಾಗೆ ಶ್ರೀರಾಮಚಂದ್ರನಿಗೂ ಅತಿ ಪ್ರಿಯವಾದಂಥ ವೃಕ್ಷ ಇದು. ಬಹಳ ವಿಶೇಷವಾದಂಥ, ಇಲ್ಲಿ ಪಾಂಡವರಿಗೆ ಮಾತ್ರ ಅಲ್ಲ ಶ್ರೀರಾಮಚಂದ್ರನಿಗೂ ಅತ್ಯಂತ ಪ್ರಿಯವಾದಂಥ ವೃಕ್ಷವಾಗಿರುತ್ತದೆ. ಧರ್ಮರಾಜನಂತೆ ರಾಜಮಹಾರಾಜರು ವಿಜಯ ಯಾತ್ರೆಗೆ ಹೊರಡುವ ಮೊದಲು ತಮ್ಮನ್ನು ಈ ಯಾತ್ರೆಯು ನಿರ್ವಿಘ್ನವಾಗಿ ಸುಖಕರವಾಗಿ ಮಾಡು ಎಂಬುದಾಗಿ ದುರ್ಗಾದೇವಿಯನ್ನು ಪ್ರಾರ್ಥಿಸಿ ಮುಂದುವರೆಯುತ್ತಿದ್ದರು. ನೋಡಿ, ದುರ್ಗಾ ಮಾತೆಗೆ ವಿಜಯೀ ಭವ ಅಂತೆ, ಅವಳಿಗೆ ನಮ್ಮ ವಿಜಯವನ್ನು ಸಾಧಿಸಲಿಕ್ಕೆ ದುರ್ಗಾ ಮಾತೆಯ ಪೂಜೆಯನ್ನು ನಾವು ಅವಶ್ಯಕವಾಗಿ ಮಾಡಲೇಬೇಕು. ವಿಜಯದಶಮಿ ಎಂದು ಈ ಶ್ಲೋಕವನ್ನು ಹೇಳಿಕೊಂಡು ಶಮೀಪತ್ರೆಯನ್ನು ಅರ್ಥಾತ್ ಬನ್ನಿ ವೃಕ್ಷದ ಎಲೆಯನ್ನು ವಿನಿಮಯ ಮಾಡಿಕೊಳ್ಳಬೇಕಾಗುತ್ತೆ. ಶಮಿ ಅಂತ ಹೇಳಿದರೆ ಚಿನ್ನ ಅಂತಲೂ ಅರ್ಥ ಆಗ್ತದೆ, ಚಿನ್ನದ ಪ್ರತಿರೂಪಕ ಅಂತ. ಚಿನ್ನ ಅಂತ ಹೇಳಿದ ಕೂಡಲೇ ನಮ್ಮ ಕಿವಿ ನೆಟ್ಟಗಾಗ್ತದೆ. ಹಾಗೆ ಈ ಶಮೀ ವೃಕ್ಷವನ್ನು ನಾವು ಈ ಶ್ಲೋಕವನ್ನು ಹೇಳಿಕೊಂಡು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದು ಶ್ರೇಷ್ಠತೆಯನ್ನು ಪಡೆಯಬಹುದು. ಹೇಗೆ? ಶಮೀ ಶಮಯತೇ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾಕಾಲಂ ಸುಖಮಯ ಪತ್ರ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ ಎಂಬುದಾಗಿ ಈ ಶ್ಲೋಕವನ್ನು ನಾವು ಹೇಳಿಕೊಳ್ಬೇಕು. ಶಮೀ ವೃಕ್ಷಕ್ಕೆ ಹಾಗಾದರೆ ಇಷ್ಟೊಂದು ಯಾಕೆ ಮಹತ್ವವಿದೆ, ಅದರ ಹಿಂದಿನ ಕಥೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ, ರಾಜ ಮಹಾರಾಜರು ಯಾಕೆ ಪೂಜಿಸಿದರು, ಧರ್ಮರಾಜ ಇತ್ಯಾದಿಗಳು ಆ ಇದನ್ನು ಹೆಚ್ಚಾಗಿ ಪುರಸ್ಕರಿಸಲಿಕ್ಕೆ ಕಾರಣ ಏನು ಎಂಬುದನ್ನು ನಾವು ತಿಳಿಸಲಿಕ್ಕೆ ಈ ಸಮಯ ಅಂದರೆ ಈ ನವರಾತ್ರದ ಈ ಪ್ರವಚನದ ಈ ಸುಸಂದರ್ಭವೇ ಈ ಕಥೆಯನ್ನು ಹೇಳಲಿಕ್ಕೆ ಪ್ರಶಸ್ತವಾದಂಥ ಕಾಲ.
ಆ ಸಂದರ್ಭಕ್ಕೆ ಇದನ್ನು ಹೇಳಿದಾಗ ಅದು ಜನರಿಗೆ ಅರ್ಥವೂ ಆಗ್ತದೆ, ಅದರ ವಿಶೇಷತೆ ಏನೆಂಬುದನ್ನು ಗೊತ್ತಾಗ್ತದೆ. ಹಾಗಾಗಿ ಇದನ್ನು ನೀವು ಮನಸ್ಸಿಟ್ಟು ಕೇಳುವುದಾದರೆ, ಮಹಾತಪಸ್ವಿಯಾದಂಥ ಜಾರ್ವ ಹಾಗೂ ಆತನ ಪತ್ನಿ ಸುವೇದ ಇವರಿಗೆ ಶಮಿಕಾ ಎಂಬಂಥ ಹೆಸರಿನ ಪುತ್ರಿಯೊಬ್ಬಳಿದ್ದಳು. ಆಕೆಯನ್ನು ದೌಮ್ಯ ಮಹರ್ಷಿಯ ಪುತ್ರ ಮತ್ತು ಶೌನಕ ಮಹರ್ಷಿಯ ಶಿಷ್ಯನಾದಂಥ ಮಂದಾರ ಎಂಬಾತನಿಗೆ ಕೊಟ್ಟು ಅಲ್ಲಿ ವಿವಾಹವನ್ನು ಮಾಡುವಂಥದ್ದು. ಹೀಗೆ ವಿವಾಹಿತರಾದಂಥ ಈ ನವದಂಪತಿಗಳು ತಮ್ಮ ವಿಹಾರಾರ್ಥವಾಗಿ ಕಾಲವನ್ನು ಚೆನ್ನಾಗಿ ಕಳೀಬೇಕು, ಅನ್ಯೋನ್ಯತೆಯನ್ನು ಅಲ್ಲಿ ಅನುಭವಿಸಬೇಕು ಅಂತ ಕಾರಣಕ್ಕೆ ಅಲ್ಲಿ ವನಕ್ಕೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹಿಂದೆಲ್ಲ ವಧುವರರೆಲ್ಲ ವನಕ್ಕೆ ಹೋಗುವಂಥ, ಯಾಕಂದರೆ ಆ ವನದ ಸೊಬಗು ಅಂತ ಹೇಳುವಂಥದ್ದು ಬಹಳ ವಿಶೇಷ. ಅಲ್ಲಿ ಪ್ರಕೃತಿಯ ಸೌಂದರ್ಯ, ಜಿಂಕೆ ಹಾಗೆ ನಾನಾ ರೀತಿಯಾದ ಪ್ರಾಣಿ ಪಕ್ಷಿ ಇತ್ಯಾದಿಗಳ ಸೌಂದರ್ಯವನ್ನು ನೋಡುವ ಚಂದವೇ ಬೇರೆ. ಅದನ್ನೇ ಅನುಭವಿಸಲಿಕ್ಕೆ ಹೋದಂಥ ಈ ನವ ವಧುವರರು ಅಲ್ಲಿ ಕಾಡಿನಲ್ಲಿ ಭೃಶುಂಡಿ ಎಂಬಂಥ ಮಹರ್ಷಿಯನ್ನು ಕಾಣ್ತಾರೆ. ಭೃಶುಂಡಿ ಅಂದರೆ ನಾವು ಸೊಂಡಿಲು ಅಂತ ಹೇಳ್ತೇವೆ. ಆ ಸೊಂಡಿಲು ಮುಖದಲ್ಲಿ ಸೊಂಡಿಲು ಉಳ್ಳಂಥ ಮಹರ್ಷಿಯನ್ನು ಕಾಣ್ತಾರೆ. ಸಹಜವಾಗಿ ಮನುಷ್ಯರು ಒಂದೇ ರೀತಿ ಇರ್ತಾರೆ, ಅದರಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದಾಗ ನಮಗೆ ನಗು ಬರುವಂಥದ್ದು. ಹಿಂದೆ ಒಬ್ಬ ರಾಜ ಇದ್ದ, ಆತನ ಕಿವಿ ಅಂತ ಹೇಳುವಂಥದ್ದು ಬಹಳ ದೊಡ್ಡದು, ಆನೆಯ ಕಿವಿ ಆಗಿತ್ತು. ಆತನನ್ನು ನೋಡುವಾಗ ನಗು ಬರ್ತಿತ್ತು, ಅದಕ್ಕಾಗಿ ಆತ ಕಿವಿ ಮುಚ್ಚುವಂಥ ಮುಂಡಾಸುಗಳನ್ನು ಕಿರೀಟವನ್ನು ಧರಿಸ್ತಿದ್ದ. ಹಾಗೆ ಕಾಡಿನಲ್ಲಿಂತ ತಪಸ್ವಿಯಾದ ಭೃಶುಂಡಿಗೆ ಅದೆಲ್ಲ ಅಗತ್ಯ ಇರಲಿಲ್ಲ. ಆದರೆ ಇವನನ್ನು ನೋಡಿದಂಥ ಈ ನೂತನ ವಧುವರರು ಅಲ್ಲಿ ಮುಸಿ ಮುಸಿ ನಗ್ತಾರೆ, ಆತನನ್ನು ಒಂದು ರೀತಿಯಾಗಿ ಅಪಹಾಸ್ಯ ಮಾಡುವಂತೆ ನೋಡ್ತಾರೆ. ಆ ಮುನಿಯಾದರೂ ಇವರನ್ನು ಮಾತನಾಡಿಸಲಿಕ್ಕೆ ಮುಂದಾಗ್ತಾನೆ. ಯಾಕೆ ನೀವು ನಗ್ತೀರಿ, ಪ್ರಶ್ನೆ ಮಾಡ್ತಾನೆ, ಏನು ಅಂತಹ ವಿಶೇಷತೆ ಏನು ಎಂಬುದು ಪ್ರಶ್ನಿಸಿದರು. ಇವರು ನಗುವನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ, ಅದನ್ನು ನಗುವನ್ನು ತಡೆದುಕೊಳ್ಳಿಕ್ಕಾಗಲಿಲ್ಲ. ಆಗ ನಿಜವಾಗಿ ಆತನಿಗೆ ಕೋಪ ಬರ್ತದೆ. ಕೋಪಗೊಂಡು ಮುನಿಯು ಅವರನ್ನು ಕುರಿತು ಅಲ್ಲಿ ತನ್ನನ್ನು ಕುರಿತು ಅಪಹಾಸ್ಯವನ್ನು ಮಾಡಿದ ಕಾರಣ ನೀವು ಶಾಶ್ವತವಾಗಿ ಯಾವುದೇ ರೀತಿಯಾದಂತಹ ಪ್ರಯೋಜನಕ್ಕೆ ಬಾರದ ಮರಗಳಾಗಿ ಬಿದ್ದುಕೊಳ್ಳಿರಿ, ಮರಗಳಾಗಿ ಹುಟ್ಟಿರಿ ಎಂಬುದಾಗಿ ಅಲ್ಲಿ ಶಾಪವನ್ನು ಕೊಡುವಂಥದ್ದು. ಆದರೆ ಯಾವತ್ತು ನಾವು ಅನ್ಯತಾ ಚಿಂತಿತಂ ಕಾರ್ಯ ದೈವೇನ ಕೃತಮಾನಿತ, ನಾವು ಒಂದು ಎಣಿಸಿದರೆ ದೈವ ಮತ್ತೊಂದು ಮಾಡ್ತದಂತೆ, ಹಾಗೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳುವ ರೀತಿಯಲ್ಲಿ ಮತ್ತೆ ಆ ಮುನಿಯ ಪಾದಗಳಿಗೆ ನಮಸ್ಕರಿಸಿ ಪರಿಪರಿಯಾಗಿ ಬೇಡಿದರೂ ಆ ಮುನಿಯ ಮನ ಅಂತ ಹೇಳುವಂಥದ್ದು ಕರಗಲಿಲ್ಲ. ನಮಗೆ ಈ ಶಾಪದಿಂದ ಮೋಕ್ಷವನ್ನು ಕರುಣಿಸಬೇಕು ಅಂತ ಬೇಡಿಕೊಳ್ತಾರೆ. ಹಾಗೆ ಆದರೆ ಯಾವುದೇ ರೀತಿಯಾದಂಥ ಪರಿಹಾರವನ್ನು ಸೂಚಿಸದೇ ಇದ್ದಾಗ ಅವರು ಆ ರೀತಿಯಾದಂತಹ ಮರವಾಗಿ ಬೀಳ್ತಾರೆ. ಹಾಗೆ ವರದನಾದ ಅಂದರೆ ವರನಾದಂಥ ಆ ಮಂದಾರನು ಮಂದಾರ ವೃಕ್ಷವಾಗಿ ಅಲ್ಲಿ ಹುಟ್ಟುತ್ತಾನೆ. ಹಾಗೆ ಶಮಿಕಾಳು ಶಮಿ ವೃಕ್ಷವಾಗಿ ಹುಟ್ಟುತ್ತಾಳೆ. ನೋಡಿ ಇದು ವಿಷಯ, ಶಮಿ ವೃಕ್ಷಕ್ಕೆ ಏನು ವಿಶೇಷತೆ, ಶಮಿ ಎಂಬಂಥ ವೃಕ್ಷವಾಗಿ ಹುಟ್ಟುತ್ತಾಳೆ. ಈ ಎರಡೂ ಜಾತಿಯ ವೃಕ್ಷಗಳಿಗೆ ಮುಳ್ಳುಗಳು ಇರುವುದರಿಂದ, ತೀಕ್ಷ್ಣವಾದ ಮುಳ್ಳು ಇರುವುದರಿಂದ ಯಾವುದೇ ಪಕ್ಷಿ ಪ್ರಾಣಿ ಮನುಷ್ಯ ಯಾರೂ ಬರಲಿಕ್ಕೆ ಅಲ್ಲಿ ಸಾಧ್ಯವಿಲ್ಲ. ಇದನ್ನೇ ಕಂಡು ಅಲ್ಲಿ ಪಾಂಡವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಆ ಮರದಲ್ಲಿ ಇಟ್ಟದ್ದು, ಬೇರೆ ಯಾರಿಗೂ ಆ ಮರ ಹತ್ತಲಿಕ್ಕೆ ಆಗುವುದಿಲ್ಲ ಅಂತ. ಅಲ್ಲಿ ಅವರಿಗೆ ಅದೊಂದು ಪ್ರಯೋಜನ ಬಂತು, ಆ ಮರದಲ್ಲಿ ಇಟ್ಟಿದ್ದರು. ಹಾಗಾಗಿ ಮುಖ್ಯವಾಗಿ ಇತ್ಯಾದಿಗಳು ಯಾವುದೇ ಪ್ರಾಣಿಗಳಿಗೂ ಉಪಯೋಗಕ್ಕೆ ಬರಲಿಲ್ಲ. ಹೀಗೆ ಒಂದು ತಿಂಗಳು ಕಳೆಯಿತು. ಇವರು ಮರಗಳಾಗಿ ಬಿದ್ದಿದ್ದರು, ಆದರೆ ಮನೆಯಲ್ಲಿ ಹುಡುಗಾಟ ಮಾಡ್ತಾರೆ. ಶಿಷ್ಯರು ಯಾಕೆ ಬರಲಿಲ್ಲ ಅಂತ ಗುರುಗಳು ಹುಡುಕ್ತಾರೆ. ಅದು ಸಹಜವಾಗಿ ಅವರು ಆತಂಕಕ್ಕೊಳಪಡ್ತಾರೆ. ಎಲ್ಲೇ ಹುಡುಕಾಡಿದರೂ ಇವರು ಯಾರೂ ಕೂಡ ಗೋಚರಿಸುವುದಿಲ್ಲ. ಕೊನೆಯದಾಗಿ ನಾನಾ ರೀತಿಯಾದಂಥ ಚಿಂತನೆಗೆ ಒಳಗಾದಂಥ ಅವರು, ದುಃಖಕ್ಕೆ ಒಳಗಾದಂಥ ಅವರು, ಮಹಾತ್ಮರಾದಂಥ ಶೌನಕರು ತಮ್ಮ ಜ್ಞಾನ ದೃಷ್ಟಿಯಿಂದ ಅವರು ಕಂಡರು. ಇನ್ನು ಹುಡುಕಿ ಪ್ರಯೋಜನ ಇಲ್ಲ. ಹಾಗಾಗಿ ಆಚಮನಾದ ಕ್ರಿಯೆಗಳನ್ನು ಮಾಡಿ ಅಂತರ ಗುಹೆಗೆ ಹೋಗಿ ಅಲ್ಲಿ ಜ್ಞಾನ ದೃಷ್ಟಿಯಿಂದ ಅಲ್ಲಿ ಕಂಡಂಥ ಜ್ಯೋತಿಯಿಂದ ಅವರು ಕಂಡುಕೊಂಡಂಥ ಸತ್ಯ ಏನಂದರೆ, ಭೃಶುಂಡಿಯ ಶಾಪದಿಂದ ಇವರಿಬ್ಬರೂ ಕೂಡ ಉಪಯೋಗಕ್ಕೆ ಆಗದ ವೃಕ್ಷಗಳಾಗಿ ಬಿದ್ದಿದ್ದಾರೆ ಎಂಬುದನ್ನು ಅವರು ತಮ್ಮ ಜ್ಞಾನ ದೃಷ್ಟಿಯಿಂದ ಅರಿತುಕೊಂಡರು. ಪರಿಹಾರಕ್ಕಾಗಿ ಅವರು 12 ವರ್ಷಗಳ ಕಾಲ ಗಣೇಶನ ಷಡಾಕ್ಷರ ಮಂತ್ರದ ಜಪ ಮಾಡಿದರು. ಹಾಗಾದರೆ ಇವರ ಈ ಪಾಪವು ಕಳೆಕೊಳ್ಳಿಕ್ಕೆ, ಇವರಿಗೆ ಬಂದಂಥ ಶಾಪವನ್ನು ಕಳೆಕೊಳ್ಳಿಕ್ಕೆ ಏನು ಉಪಾಯ ಎಂಬುದು ಜ್ಞಾನಿಗಳಾದಂತಹ ಆ ಮಹರ್ಷಿಗಳಿಗೆ ಗೊತ್ತಾಯಿತು. ಅದಕ್ಕಾಗಿ ಗಣೇಶನ ಷಡಾಕ್ಷರ ಮಂತ್ರದ ಜಪವನ್ನು ಮಾಡಿ ಗಜಾನನು ಇವರ ಜಪಕ್ಕೆ ಪ್ರಸನ್ನನಾಗಿ ತೇಜಸ್ವಿ ರೂಪದಿಂದ ಅಲ್ಲಿ ದರ್ಶನವನ್ನು ಇತ್ತನು. ಆಗ ಮಾಡಿದ ಸ್ತೋತ್ರಕ್ಕೆ ಕುಜನ್ಮನಾಶನ ಸ್ತೋತ್ರವೆಂದು ಹೆಸರಾಯಿತು. ನೋಡಿ ಎಷ್ಟು ವಿಶೇಷವಾದ್ದು, ಕುಜನ್ಮನಾಶನ ಸ್ತೋತ್ರ, ಈ ಕೆಟ್ಟ ಜನ್ಮದ ನಾಶವನ್ನು ಕಳೆಯುವುದಕ್ಕಾಗಿ ಮಾಡಿದಂಥ ಸ್ತೋತ್ರ ಅದಾಗಿತ್ತು. ಈ ಸ್ತೋತ್ರವನ್ನು
ಯಾರು 6 ತಿಂಗಳು ಪಠನ ಮಾಡುವರು ಅವರಿಗೆ ಅತಿ ವೈಭವವಾದಂತಹ ಪದವಿ ಪ್ರಾಪ್ತವಾಗುವುದೆಂದು ಅಲ್ಲಿ ಗಜಾನನು ಅಲ್ಲಿ ಅನುಗ್ರಹ ಮಾಡ್ತಾರೆ. ನಾವು ಕೂಡ ಮಾಡಬಹುದು. ನಮಗೆ ಏನಾದರೂ ಈ ರೀತಿಯಾದಂಥ ಬಾಧೆಗಳಿದ್ದರೆ, ತೊಂದರೆಗಳಿದ್ದರೆ ಈ ರೀತಿಯಾದಂಥ ಜಪಗಳು ಮಾಡುವುದರಿಂದ ನಾವು ಶ್ರೇಷ್ಠರಾಗಬಹುದು. ಹಾಗೆ ವರ ರೂಪವಾಗಿ ಅಲ್ಲಿ ವರ ಕೇಳ್ತಾರೆ, ನಮಗೆ ವರವನ್ನು ಕರುಣಿಸಬೇಕು ಅಂತ. ವರ ರೂಪವಾಗಿ ಮಂದಾರ ಹಾಗೂ ಶಮಿ ಇವರಿಗೆ ಪೂರ್ವ ದೇಹ ಪ್ರಾಪ್ತವಾಗುವಂತೆ ಅಲ್ಲಿ ಗಣೇಶನು ಅನುಗ್ರಹ ಮಾಡುವಂಥದ್ದು. ಹಾಗೆ ಗಜಾನನು ಮತ್ತೊಂದು ವಿಚಾರ ಹೇಳ್ತಾನೆ, ಯಾರೇ ಆಗಲಿ ಇಂದಿನಿಂದ ಅಂದರೆ ನಾನು ಈಗ ವರ ಕೊಟ್ಟ ದಿನದಿಂದ ಮಂದಾರ ಮತ್ತು ಶಮಿ ವೃಕ್ಷದ ಕೆಳಗೆ ನಾನು ಇಲ್ಲಿ ವಾಸವನ್ನು ಮಾಡ್ತೇನೆ, ಇಲ್ಲಿ ನನ್ನ ಸಾನ್ನಿಧ್ಯ ಅಂತ ಹೇಳುವಂಥದ್ದು ಇರ್ತದೆ. ಹಾಗಾಗಿ ಈ ವೃಕ್ಷ ಮತ್ತೆ ತ್ರಿಭುವನದಲ್ಲಿ ಮುಂದೆ ಮಾನ್ಯತೆ ಪಡೀತದೆ. ಆ ಭೃಶಿಂಡಿ ಮಹರ್ಷಿಯು ಶಾಪ ಕೊಡುವಾಗ ಯಾವುದೇ ರೀತಿಯ ಉಪಯೋಗವಾಗದೇ ಇರಲಿ ಅಂತೇಳಿ ಶಾಪ ಕೊಟ್ಟದ್ದು. ಆದರೆ ಇಲ್ಲಿ ಗಣೇಶನ ಸಾನ್ನಿಧ್ಯದಿಂದ ಮುಂದೆ ಅದು ಆ ವೃಕ್ಷ ಅಂತ ಹೇಳುವಂಥದ್ದು ಪವಿತ್ರವಾಯಿತು. ಯಾರು ಇನ್ನು ಮುಂದೆ ನನ್ನ ಮೂರ್ತಿ ಮಂದಾರ ವೃಕ್ಷದ ಕೆಳಗೆ ಸ್ಥಾಪನೆ ಮಾಡಿ ಶಮಿ ಪತ್ರ ದೂರ ಸಮರ್ಪಿಸುವರು ಮತ್ತು ಪೂಜೆ ಮಾಡುವರು ಅವರ ಸರ್ವ ಇಚ್ಛೆಗಳನ್ನು ಕಾಮನೆಗಳನ್ನು ನಾನು ಪೂರ್ಣಗೊಳಿಸುತ್ತೇನೆ. ಈ ಮೂರು ಏಕತ್ರ ಯೋಗ ಪರಮ ದುರ್ಲಭವಾಗಿರುವುದು. ಹಾಗಾಗಿ ಈ ವಿಜಯದಶಮಿಯಂದು ಜನರು ರಾಜರು ಈ ವೃಕ್ಷವನ್ನು ಪೂಜೆ ಮಾಡಿ ಕೃತಾರ್ಥರಾಗ್ತಾರೆ. ಅಂದರೆ ಇದು ಇಷ್ಟೊಂದು ಶ್ರೇಷ್ಠವಾದಂಥ ವೃಕ್ಷ ಆಗಲಿಕ್ಕೆ ಈ ಗಣಪತಿಯ ಸಾನ್ನಿಧ್ಯ ಅಂತ ಹೇಳುವಂಥದ್ದು ಇಲ್ಲಿ ಕಾರಣವಾಗುತ್ತದೆ. ಹಾಗೆ ರಾಜ ಮಹಾರಾಜರು ಈ ವೃಕ್ಷವನ್ನು ಪೂಜಿಸಿ ಹೋದಾಗ ಯುದ್ಧದಲ್ಲಿ ವಿಜಯವನ್ನು ಪಡೆಯುತ್ತಾರೆ. ಅಂತೆಯೇ ಮಹಿಷಾಸುರನನ್ನು ಕೊಂದು ವಿಜಯ ಸಿಕ್ಕಿದ್ದರಿಂದ ವಿಜಯದಶಮಿ ಹಬ್ಬವನ್ನು ಜನರು ವಿಶೇಷವಾಗಿ ಎಲ್ಲ ಕಡೆಯಲ್ಲಿ ಆಚರಿಸ್ತಾರೆ. ಹಾಗಾದರೆ ವಿಜಯದಶಮಿ ಅಂತ ನಾವು ಯಾಕೆ ಕರೀತೇವೆ ಅಂತ ಹೇಳೋದಕ್ಕೆ ಅದಕ್ಕೆ ನಾನಾ ರೀತಿಯ ಕಾರಣ ಉಂಟು. ಮಹಿಷಾಸುರ ಆತನು ಕೂಡ ಬ್ರಹ್ಮದೇವರನ್ನು ತಪಸ್ಸು ಮಾಡಿ ಅಲ್ಲಿ ವಿಶೇಷವಾಗಿ ವರವನ್ನು ಪಡೆದು ತ್ರಿಲೋಕಗಳಲ್ಲೂ ಕೂಡ ಕಂಟಕನಾಗಿದ್ದು ದೇವತೆಗಳಿಗೆ ಉಪಟಳವನ್ನು ಕೊಡುತ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ದೇವಿ ಬಂದು ಆತನನ್ನು ಕೊಂದದ್ದರಿಂದ ಮಹಿಷಾಸುರ ಮರ್ದಿನಿ ಎಂಬುದಾಗಿ ಹೆಸರು ಪಡ್ಕೊಂಡು ಹೀಗೆ ಮಹಿಷಾಸುರನನ್ನು ಕೊಂದು ಆಗ ಜನರೆಲ್ಲರೂ ಕೂಡ ಅಲ್ಲಿ ಮಹಿಷಾಸುರನನ್ನು ಕೊಂದದ್ದಕ್ಕಾಗಿ ವಿಜಯವನ್ನು ಆಚರಿಸುವುದು. ಹಾಗಾಗಿ ಈ ದಿನವನ್ನು ವಿಜಯದಶಮಿ ಎಂಬುದಾಗಿ ಕರೀಲಿಕ್ಕೆ ಇದೊಂದು ರೀತಿಯ ಕಾರಣವಾಯಿತು. ಹಾಗೆ ರಾವಣನನ್ನು ಸಂಹಾರ ಮಾಡುವ ಮೊದಲು ನಾರದರು ರಾಮನಿಗೆ ಶರನ್ನವರಾತ್ರಿಯ ವ್ರತವನ್ನು ಮಾಡಲು ಸೂಚಿಸಿದನು. ಯಾಕಂದರೆ ರಾವಣ ಅಂತ ಹೇಳುವವನು ಬಹಳ ಶ್ರೇಷ್ಠ ರಾಕ್ಷಸ, ಅಷ್ಟ ದಿಕ್ಪಾಲಕರೇ ಆತನ ಅರಮನೆಯಲ್ಲಿಗಿದ್ದರು, ನಾನಾ ರೀತಿಯ ವರಗಳನ್ನು ಆತ ಪಡ್ಕೊಂಡಿದ್ದ, ಯಾರೂ ಕೂಡ ರಾವಣನನ್ನು ಕೊಲ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಶ್ರೀರಾಮಚಂದ್ರ ಈ ರಾವಣನನ್ನು ಕೊಲ್ಲುವುದು ಹೇಗೆ ಅಂತ ಚಿಂತಿತನಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಾರದರು ರಾಮಚಂದ್ರನ ಬಳಿಗೆ ಬಂದು ಅಲ್ಲಿ ಸಲಹೆಯನ್ನು ಕೊಡ್ತಾರೆ, ನೀನು 9 ದಿನಗಳ ಕಾಲ ಅಲ್ಲಿ ನವದುರ್ಗೆಯರನ್ನು ಆರಾಧನೆ ಮಾಡಿ ಶರನ್ನವರಾತ್ರಿ ಉತ್ಸವವನ್ನು ನೀನು ಮಾಡಿದಂಥ ಸಂದರ್ಭದಲ್ಲಿ ಮುಂದೆ ನೀನು ಸೈನ್ಯವನ್ನು ಅಲ್ಲಿ ಕೊಂಡೋಗಿ ಲಂಕಾ ಪಟ್ಟಣದಲ್ಲಿ ಯುದ್ಧವನ್ನು ಮಾಡಿದರೆ ನೀನು ವಿಜಯಶಾಲಿ ಆಗಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಹೇಳಿದಾಗ ಅಲ್ಲಿ ಶ್ರೀರಾಮಚಂದ್ರನು ಈ ವ್ರತವನ್ನು ಅಲ್ಲಿ ಪೂರ್ಣ ಮಾಡಿದನು. ಹಾಗೆ ಲಂಕೆಯ ಮೇಲೆ ಆಕ್ರಮಣವನ್ನು ಮಾಡಿ ಯುದ್ಧದಲ್ಲಿ ರಾವಣನನ್ನು ಸಾಧಿಸಿದನು. ಆದ್ದರಿಂದಲೂ ಕೂಡ ಆ ವಿಜಯವನ್ನು ಸಾಧಿಸಿದ್ದರಿಂದ ವಿಜಯದಶಮಿ ಎಂಬುದಾಗಿ ಆಚರಿಸಲಿಕ್ಕೆ ಸಾಧ್ಯ ಉಂಟು. ಹೀಗೆ ಉತ್ತರ ಭಾರತದ ಕಡೆ ದಸರಾ ಸಮಯದಲ್ಲಿ 10 ದಿನಗಳ ಕಾಲವೂ ಕೂಡ ರಾಮನ ವಿವಿಧ ಘಟನೆಗಳನ್ನು ವಿವರಿಸುವ ರಾಮಲೀಲಾ ಕಥನ ನಡೆಯುತ್ತದೆ. ಇದು ಬಹಳ ವಿಶೇಷವಾಗಿ ಆಚರಿಸುತ್ತಾರೆ ಮತ್ತು ದಶಮಿಯಂದು ರಾವಣನ ಗೊಂಬೆಯನ್ನು ಅಲ್ಲಿ ಸುಡಲಾಗುತ್ತದೆ. ಹಾಗೆ ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದನ್ನು ನಾವು ಕಾಣ್ತೇವೆ. ತ್ರೇತಾಯುಗದಲ್ಲಿ ರಾವಣ ನನ್ನು ಕೊಂದದ್ದರಿಂದ ವಿಜಯದಶಮಿ ಆಯಿತು, ಕೃತಯುಗದಲ್ಲಿ ಮಹಿಷಾಸುರನನ್ನು ಕೊಂದದ್ದರಿಂದ ವಿಜಯದಶಮಿ ಆಯಿತು, ದ್ವಾಪರದಲ್ಲಿ ಪಾಂಡವರು ಕುರುಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡಿ ವಿಜಯ ಗಳಿಸಿದ್ದರಿಂದ ವಿಜಯದಶಮಿ ಆಯಿತು. ಹಾಗೆ ದಸರಾ ಅಂದರೆ ಏನು? ಹೆಚ್ಚಾಗಿ ನಾವು ದಸರಾ ಎನ್ನುವ ಶಬ್ದ ಹೇಳ್ತೇವೆ. ದಸರಾ ಎಂಬುದು ದಶಂ ಹರಂ ಎಂಬ ಸಂಸ್ಕೃತದ ಶಬ್ದದಿಂದ ಬಂದಿದೆ. ದಶಂ ಎಂದರೆ 10, ಹರ ಎಂದರೆ ನಿರ್ಮೂಲೆ ಮಾಡುವುದು. ನಮ್ಮಲ್ಲಿರುವ 10 ವಿಧವಾದ ದುರ್ಗುಣಗಳಾದ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ ಇತ್ಯಾದಿಗಳನ್ನು ನಾವು ಈ ಮೂಲಕ ಕಳೆದುಕೊಳ್ಬೋದು. ಹಾಗೆ ಸ್ವಾರ್ಥ, ಅನ್ಯಾಯ, ಅಮಾನವೀಯತೆಯನ್ನು ನಾವು ಕಳೆದುಕೊಳ್ಬೇಕು. ಹಾಗೆ ಈ ಇವೆಲ್ಲವನ್ನು ನಿರ್ಮಲನೆ ಮಾಡುವುದೇ ದಸರಾ ಹಬ್ಬದ ಹಿಂದಿರುವ ನಿಜವಾದ ಸಂದೇಶವಾಗಿರುತ್ತದೆ.
ಈ ವಿಶೇಷ ದಿನದಂದು ಯಾವುದೇ ಕಾರ್ಯವನ್ನು ಆರಂಭಿಸಿದರೂ ವಿಜಯ ಖಚಿತ ಎಂಬುದು ನಂಬಿಕೆ. ಅದನ್ನು ನಾವು ಅನಾದಿ ಕಾಲದಿಂದಲೂ ಕೂಡ ಈ ನಾವು ಅನುಸರಿಸಿಕೊಂಡು ಬಂದಿದ್ದೆ. ಈ 9 ದಿನಗಳಂತೂ 10ನೆಯ ದಿನ ನಂಬಿದ ಭಕ್ತರ ಕಷ್ಟಗಳನ್ನು ಕಳೆದು ಈ ದುರ್ಗಾ ವಿಜಯವನ್ನು ಪ್ರಧಾನಿಸ್ತಾಳೆ. ನಾವು 9 ದಿನ ಪೂಜೆ ಮಾಡ್ತೇವೆ, 10ನೇ ದಿನವನ್ನು ನಾವು ಕಲಶ ಸ್ಥಾಪನೆಯನ್ನು ವಿಸರ್ಜಿಸಿ ಆಕೆಯ ಕೃತಕ್ಕೆ ಆಕೆಯ ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೋದು. ಮುಖ್ಯವಾಗಿ ವಿಜಯದಶಮಿಯಂದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಪೂರ್ಣ ಸ್ವರೂಪದ ಸಕಾರವಾಗಿರ್ತದೆ. ನಾ ಹೇಳಿದೆ ಆಗ ಪ್ರಥಮ ಸಂಚಿಕೆಯಲ್ಲಿ ಏನು, ನಾವು 1 ದಿನ ವಾದರೂ ಅಲ್ಲಿ ನವರಾತ್ರಿ ಹಬ್ಬವನ್ನು ಆಚರಿಸ್ಬೇಕು, 9 ದಿನ ಆಚರಿಸ್ಬೇಕು. ಹಾಗಾದರೆ ಆ ಕೊನೆಯ ದಿನಕ್ಕೆ ಮಹತ್ವ ಏನಂದರೆ ಈ ಎಲ್ಲ ದೇವಿಯ ಪೂರ್ಣ ಸಹಕಾರವಾಗುತ್ತದೆ, ಅಂದರೆ ಪೂರ್ಣ ರೂಪದ ಸಹಕಾರವಾಗುತ್ತದೆ. ಹಾಗಾಗಿ ಈ ಎಲ್ಲ ಮನೆಗಳಲ್ಲೂ ದೇವಸ್ಥಾನಗಳಲ್ಲೂ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಈ ದಶಮಿಯಂದು ಆಚರಿಸುವಂಥದ್ದು ನಾವು ಕಾಣಬಹುದು. ವಿಜಯದಶಮಿಯಂದು ದೀಪದಲ್ಲಿ ಮಹಾಲಕ್ಷ್ಮಿಯನ್ನು ಆವಾಹಿಸಿ ದೀಪಲಕ್ಷ್ಮಿಯನ್ನು ಪೂಜಿಸಿದರೆ ಐಶ್ವರ್ಯ ಆರೋಗ್ಯ ಇತ್ಯಾದಿಗಳು ನಮಗೆ ಪ್ರಾಪ್ತವಾಗುತ್ತದೆ. ಹಾಗೆ ವಿಜಯದಶಮಿಯನ್ನು ಯಾವ ದಾನ ನೀಡಿದರೆ ಪ್ರಾಪ್ತಿ, ಯಾಕಂದರೆ ನಾವು ಯಾವುದೇ ಒಂದು ಕಾರ್ಯ ಮಾಡಿದರೆ ದಾನ ಅಂತೇಳುವಂಥದ್ದು ಬಹಳ ವಿಶೇಷವಾಗುತ್ತದೆ. ಅದನ್ನು ನಾವು ಹೇಳುವುದಿದ್ದರೆ ಅಕ್ಕಿ ದಾನ ಮಾಡಿದರೆ ಚಂದ್ರಲೋಕ ಪ್ರಾಪ್ತಿ, ವಸ್ತ್ರದಾನದಿಂದ ಚರ್ಮರೋಗ ಅಂತೇಳುವಂಥದ್ದು ಪರಿಹಾರವಾಗ್ತದೆ, ತೊಗರಿಬೇಳೆ ದಾನ ಮಾಡುವುದರಿಂದ ರಕ್ತದೊತ್ತಡವೂ ಕಮ್ಮಿ ಆಗ್ತದೆ, ಬಂಗಾರ ದಾನದಿಂದ ಮಧುಮೇಹ ನಿವಾರಣೆ ಆಗುತ್ತದೆ, ಉದ್ದಿನ ಬೇಳೆ ದಾನದಿಂದ ಸಂತಾನ ಸಮಸ್ಯೆ ಅಂತೇಳುವಂಥ ನಿವಾರಣೆ ಆಗ್ತದೆ, ಎಳ್ಳೆಣ್ಣೆ ದಾನದಿಂದ ದೀರ್ಘ ರೋಗಗಳ ನಿವಾರಣೆ ಆಗುತ್ತದೆ, ಹೆಸರುಬೇಳೆ ದಾನದಿಂದ ಮನಸ್ಸಿನ ಭಯವು ದೂರವಾಗುತ್ತದೆ, ಬೆಳ್ಳಿ ದಾನದಿಂದ ಕೀರ್ತಿ ಲಭಿಸುತ್ತದೆ, ಹುರುಳಿ ದಾನದಿಂದ ಮಾನಸಿಕವಾದಂಥ ಚಿಂತೆಯನ್ನು ಪರಿಹರಿಸಬಹುದು. ಹಾಗೆ ಮುಖ್ಯವಾಗಿ ಗೋದಾನ ಅಂತೇಳುವಂಥದ್ದು ಬಹಳ ವಿಶೇಷವಾದದ್ದು, ಇದರಿಂದ ಪುಣ್ಯ ಲೋಕಗಳ ಪ್ರಾಪ್ತಿಯೇ ಆಗುತ್ತದೆ. ಹಾಗಾಗಿ ಈ ನವರಾತ್ರಿಯ ಕೊನೆಯ ದಿನ ವಿಜಯದಶಮಿಯಂದು ಈ ಪ್ರವಚನವನ್ನು ಕೇಳಿದಂಥ ವೀಕ್ಷಕರೆಲ್ಲರೂ ಕೂಡ ಈಗಾಗಲೇ ದೇವಿ ಕೃಪೆಗೆ ಪಾತ್ರರಾಗಿದ್ದೀರೆಂದು ನಂಬುತ್ತಾ ನೀವು ಕೂಡ ಸಾಧ್ಯವಾದರೆ ಕೊನೆಯ ದಿನದಂದು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿ ಸಂಪೂರ್ಣವಾಗಿ ಧಾರ್ಮಿಕವಾದಂತಹ ಚಟುವಟಿಕೆಗಳನ್ನು ತೊಡಗಿಸಿಕೊಂಡು ಆ ದುರ್ಗಾ ಮಾತೆಯ ಕೃಪೆಗೆ ಪಾತ್ರರಾಗಿ ನೀವು ಯಶಸ್ಸನ್ನು ಶ್ರೇಯಸ್ಸನ್ನು ಪಡೀರಿ ಎಂಬಂಥ ಆಶಯದೊಂದಿಗೆ ಈ ಪ್ರವಚನವನ್ನು ದುರ್ಗಾ ಮಾತೆಯ ಚರಣಗಳಿಗೆ ಅರ್ಪಿಸುತ್ತಾ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.